प्रीतिया प्रेक्षकरिगे शंकरानंद टीवीगे स्वागत सुस्वागत। इवत्तिन वीडियो नल्ली आश्लेष नक्षत्रद युगादि हब्बद भविष्य हेगिदे अंत तिळ्कोळ्ळोण। गोचारदल्लि याव रीतिय फलगळु आश्लेष नक्षत्रक्के सूचिसुत्तिदे अंत ತಿಳಿಯೋಣ। ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ। ಒಂದು ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ। ಆಶ್ಲೇಷ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಇರುವಂತಹದ್ದು ಬುಧನ ಅಧಿಪತ್ಯದಲ್ಲಿ, ಮತ್ತು ಆಶ್ಲೇಷ ನಕ್ಷತ್ರದ ರಾಶಿ ಯಾವುದಪ್ಪ ಅಂತ ಹೇಳಿದ್ರೆ ಕಟಕರಾಶಿ। ಈ ಕಟಕರಾಶಿ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವರ್ಷದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೆಯುತ್ತವೆ, ಹಣದ ಸೌಲಭ್ಯ ಸೌಕರ್ಯ ಚೆನ್ನಾಗಿ ಇರುತ್ತವೆ, ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಷೇರು ಮಾರ್ಕೆಟ್ಗಳಲ್ಲಿ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಲಾಭಗಳಿದ್ದಾವೆ, ನಿಮ್ಮ ಕೆಲಸ ಕಾರ್ಯಗಳು ಬಹಳ ಉತ್ತಮವಾಗಿ ನಡೆಯುವಂತಹದ್ದು, ಎಲ್ಲ ರೀತಿಯ ಒಂದು ಗ್ರಹ ಬಲಗಳು ಸಹ ನಿಮಗೆ ಸಿಗತಕ್ಕಂತಹದ್ದು, ಒಟ್ಟಿನಲ್ಲಿ ಅತ್ಯುತ್ತಮವಾದಂತಹ ಸಮಯವನ್ನು ಕಳೀತೀರಿ। ಆದರೆ ಕೆಲವೊಮ್ಮೆ ಕೆಲವೊಂದು ನಿಮ್ಮ ಜಾತಕದಲ್ಲಿ ಏನಾದರೂ ಕುಜಕೇತುವಿನ ಸಂಯೋಗವಾಗಲಿ ಅಥವಾ ಕುಜರಾಹುವಿನ ಸಂಯೋಗವಾಗಲಿ ಇದ್ದರೆ ಅಕ್ರಮದ ಮೂಲದಿಂದ ಹಣದ ಸಂಪಾದನೆ ಆಗ್ತದೆ। ಆ ಅಕ್ರಮದ ಮೂಲದ ಹಣದ ಸಂಪಾದನೆ ನಿಮಗೆ ತೊಡಕುಗಳನ್ನು ಈ ವರ್ಷದಲ್ಲಿ ತಂದು ಕೊಡಬಹುದು। ಅದರಲ್ಲೂ ಯಾರಿಗಾದರೂ ನರ್ವಸ್ ಪ್ರಾಬ್ಲಮ್ಗಳಿದ್ದರೆ, ನರದ ತೊಂದರೆಗಳಿದ್ದರೆ, ನರದೌರ್ಬಲ್ಯಗಳಿದ್ದರೆ ಮತ್ತು ಚರ್ಮದ ಕಾಯಿಲೆಗಳೇನಾದರೂ ಇತ್ತು ಅಂದರೆ ಅದು ನಿಮಗೆ ಬಹಳ ಬಾಧೆ ಕೊಟ್ಟುಬಿಡುತ್ತೆ। ನೋಡಬಹುದು, ಆಶ್ಲೇಷ ನಕ್ಷತ್ರ ಬುಧನ ನಕ್ಷತ್ರವಾದರೂ ಸಹ ಅದು ನಾಗದೇವತೆಗೆ ಸಂಬಂಧಪಟ್ಟಂತಹ ನಕ್ಷತ್ರ। ಈ ಆಶ್ಲೇಷ ನಕ್ಷತ್ರದಲ್ಲಿ ಏನಾದರೂ ಚರ್ಮ ಕಾಯಿಲೆಗಳು ಬಂದರೆ ಅದು ಹೋಗಲ್ಲ, ತುಂಬ ಕಷ್ಟ। ಕೆಲವೊಂದು ನಕ್ಷತ್ರಗಳಲ್ಲಿ ಕೆಲವೊಂದು ಕಾಯಿಲೆಗಳು ಏನಾದರೂ ಬಂದು ದೇಹಕ್ಕೆ ಒಕ್ಕರಿಸಿಕೊಳ್ಳುತ್ತಂದರೆ ಅದರಿಂದ ಹೊರಬರೋದು ತುಂಬ ಅಂದರೆ ತುಂಬ ಕಷ್ಟವಾಗಿ ಹೋಗ್ತದೆ। ಸೊ ಹಾಗಾಗಿ ಆಶ್ಲೇಷ ನಕ್ಷತ್ರದಲ್ಲಿ ಏನಾದರೂ ಚರ್ಮ ಕಾಯಿಲೆಗಳಿಗೆ ಏನಾದರೂ ನೀವು ತುತ್ತಾದರೆ ತುಂಬ ಕಷ್ಟವಾಗುತ್ತೆ। ಅದರಲ್ಲೂ ಚರ್ಮ ಕಾಯಿಲೆಗಳಿಂದ ಈಗಾಗಲೇ ಬಳಲ್ತಾ ಇದ್ದಂಥವರು ಆಶ್ಲೇಷ ನಕ್ಷತ್ರಗಳಲ್ಲಿ ನಾಗಾರಾಧನೆಗಳನ್ನು ಮಾಡುವುದರ ಮುಖಾಂತರವಾಗಿ ಅದರಿಂದ ನಿವೃತ್ತಿಯನ್ನು ಸಹ ಪಡ್ಕೊಳ್ಬಹುದು। ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಸಮಯ ಸಂದರ್ಭ ಇದಾಗಿರುತ್ತೆ। ಗೃಹಿಣಿಯರಿಗೂ ಲಾಭವಿದೆ। ಒಟ್ಟಿನಲ್ಲಿ ಆಗಸ್ಟಿಂದ ಡಿಸೆಂಬರ್ವರೆಗೂ ಸಹ ತುಂಬ ಚೆನ್ನಾಗಿರತಕ್ಕಂತಹ ಸಮಯ ಸಂದರ್ಭಗಳಿದ್ದಾವೆ, ಉಪಯೋಗಿಸ್ಕೊಳ್ಳೋದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು। ಅದೇ ರೀತಿ ಮೂಲ ಜಾತಕದಲ್ಲಿಯೂ ಸಹ ನಿಮಗೆ ಶುಭಗ್ರಹದ ದಶಾ ಶುಭಗ್ರಹದ ಭುಕ್ತಿ ನಡೀತಿತ್ತು ಅಂದರೆ ತುಂಬ ಚೆನ್ನಾಗಿರತಕ್ಕಂತಹ ಏಳಿಗೆಯನ್ನು ನೀವು ನೋಡೋದಕ್ಕೆ ಸಾಧ್ಯವಾಗತ್ತೆ। ಸೊ ಹಾಗಾಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಯಾರೇ ಆಗಿರಲಿ ಈ ಒಂದು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದರೆ 90% ಶುಭವಿದೆ, ಎಲ್ಲೋ ಒಂದು 10% ಅಶುಭ। ಅದಕ್ಕೆ ಇಷ್ಟದೇವರ ಪ್ರಾರ್ಥನೆಯನ್ನು ಮಾಡಿ, ನಾಗದೇವರ ಪ್ರಾರ್ಥನೆಯನ್ನು ಮಾಡಿ, ಮೂಲ ಜಾತಕದ ಪರಿಶೀಲನೆಯನ್ನು ಮಾಡಿಸಿಕೊಂಡು ಅದರ ಆಧಾರದಲ್ಲಿ ಪರಿಹಾರದ ಕ್ರಮಗಳನ್ನು ಅನುಸರಿಸುವಂತಹದ್ದು ಬಹಳ ಒಳ್ಳೆಯದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ। ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ, ಅಲ್ಲಿವರೆಗೂ ನಮಸ್ಕಾರ। ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು।